ಹಳೆ ಮೈಸೂರಿನಲ್ಲಿ ಕಾಂಗ್ರೆಸ್ ಪರ ಅಲೆ ಕರಾವಳಿ ಮಲೆನಾಡು ಮಧ್ಯ ಕರ್ನಾಟಕದಲ್ಲಿ ಈ ಬಾರಿಯು ಕಮಲ ಕಹಳೆ ವಿಸ್ತಾರ ನ್ಯೂಸ್ ಮೆಗಾ ಸರ್ವೆಯಲ್ಲಿ ಈ ಕ್ಷಣದ ಕಂಪ್ಲೀಟ್ ಚಿತ್ರಣ ಕೋಲಾರ ಬಳಿಕ ವರುಣಾದಲು ಸಿದ್ದರಾಮಯ್ಯಗೆ ಶುರು ಟೆನ್ಷನ್ ವಿಜಯೇಂದ್ರ ಕಣಕ್ಕಿಳಿಸಲು ಬಿಜೆಪಿ ಮಾಡಿದ ಮಾಸ್ಟರ್ ಪ್ಲಾನ್ ಕುತೂಹಲ ಕೆರಳಿಸಿದ ಬಿಎಸ್ವೈ ಪುತ್ರನ ಆರ್ಎಸ್ಎಸ್ ಕಚೇರಿ ಭೇಟಿ ಕಾಂಗ್ರೆಸ್ ಎರಡನೇ ಪಟ್ಟಿಗೆ ಸ್ಕ್ರೀನಿಂಗ್ ಕಮಿಟಿ ಫೈನಲ್ ಟಚ್ ಗುಬ್ಬಿ ಶ್ರೀನಿವಾಸ್ ಪಕ್ಷ ಸೇರ್ಪಡೆ ವಿಚಾರದಲ್ಲಿ ಬಯಲಾಯಿತು ಪರಮೇಶ್ವರ್ ಮುನಿಸು ಅಭ್ಯರ್ಥಿ ಆಯ್ಕೆ ಗೊಂದಲ ಬಗೆಹರಿಸಲು ಆಂತರಿಕ ಚುನಾವಣೆಗೆ ಮೊರೆ ಹೋದ ಬಿಜೆಪಿ ಹೇಳಿದಂತೆ ಕೇಳದಿದ್ರೆ ಅಪ್ಪ ಮಕ್ಕಳು ಪಕ್ಷದಿಂದಲೇ ಹೊರಹಾಕ್ತಾರೆ ಜೆಡಿಎಸ್ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಕ್ ಪ್ರಹಾರ ದೇವೇಗೌಡರನ್ನ ಕಾಲಲ್ಲಿ ಒದ್ದವರು ನೀವಲ್ವಾ ಅಂತ ಎಚ್ಡಿಕೆ ತಿರುಗೇಟು ಲಿಂಗಾಯತ ಒಕ್ಕಲಿಗರ ಮೀಸಲಿನಲ್ಲಿ 70 ಕ್ಕೂ ಹೆಚ್ಚು ಜಾತಿ ಉಪಜಾತಿಗಳ ಪಾಲು ರಾಜ್ಯದಲ್ಲಿ ತೀವ್ರಗೊಂಡ ಒಳ ಮೀಸಲಾತಿ ಕಿಚ್ಚು ಮುಸ್ಲಿಮರಿಗೆ ಅನ್ಯಾಯ ಮಾಡಿಲ್ಲ ಅಂತ ಭರವಸೆ ತುಂಬಿದ ಯಡಿಯೂರಪ್ಪ ಚುನಾವಣಾ ಅಕ್ರಮ ಪ್ರಕರಣದಲ್ಲಿ ಜೆಡಿಎಸ್ ನ ಗೌರಿಶಂಕರ್ ಶಾಸಕ ಸ್ಥಾನ ಅಸಿಂಧು ವೈಯಕ್ತಿಕ ಮನವಿ ಪರಿಗಣಿಸಿ ಆದೇಶಕ್ಕೆ 1 ತಿಂಗಳು ತಡೆ ಕೊಟ್ಟ ಹೈಕೋರ್ಟ್ ಶಾಸಕ ಎಂಪಿ ಕುಮಾರಸ್ವಾಮಿ ವಿರುದ್ಧ ಜಾಮೀನು ರಹಿತ ಬಂಧನ ವಾರಂಟ್ ನಂದಿನಿ ಮೊಸರಿನ ಪ್ಯಾಕೆಟ್ ಮೇಲೆ ಹಿಂದಿ ಪದ ಬಳಕೆ ವಿವಾದ ಕರ್ನಾಟಕ ತಮಿಳುನಾಡಿನಲ್ಲಿ ತೀವ್ರ ಆಕ್ಷೇಪ ವಿರೋಧದ ಬಳಿಕ ದಹಿ ಪದ ಕೈಬಿಟ್ಟ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ನರೇಂದ್ರ ಮೋದಿ ವಿರುದ್ಧ ಕೇಜ್ರಿವಾಲ್ ದೀದಿ ಸಮರ 11 ರಾಜ್ಯಗಳಲ್ಲಿ ಮೋದಿ ಹಟಾವೋ ದೇಶ್ ಬಚಾವೋ ಪೋಸ್ಟರ್ ವಾರ್ ಆರಂಭಿಸಿದ ಆಮ್ ಆದ್ಮಿ ರಾಹುಲ್ ಅನರ್ಹತೆ ಮೇಲೆ ಗಮನ ಹರಿಸಿದ್ದೇವೆಂದ ಅಮೆರಿಕ ಜರ್ಮನಿ ವಿಸ್ತಾರ ನ್ಯೂಸ್ ನಿಖರ ಜನಪರ